Hello friends, ellarigu namaskara, welcome back to my channel. Ellaru hegidira friends, I hope ellaru kuda chenagidira anta ankondidini. Ivattina vlog na evening start maartidini friends. First of all ellarigu good evening. So ellarigu tea coffee ela aita, so agirbodu anta ankolutini. So ivattu ee vlog alli yen share maadkolta idini antandre simple agiro onda idu design blouses na nim jothe ivattu share maadkobeku anta ankondidini friends. Recent agi vlog alli kuda nanu share maadkondidde. ಒಂದು ವ್ಲಾಗ್ ಅಲ್ಲಿ ಹೇಳಿದ್ದೆ ಮದುವೆ ಬ್ಲೌಸ್ ಅದು ಸ್ಟಿಚ್ ಮಾಡೋದಕ್ಕೆ ಬಂದಿದ್ದಾವೆ. ಇನ್ನೊಂದು ಒಂದ್ ವಾರದಲ್ಲಿ ಎರಡು ವಾರದಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಇದೆ. ಸೊ ಹೋಗ್ಬೇಕು, ಮನೆಯವ್ರದ್ದೆಲ್ಲರದು ಕೂಡ ಬ್ಲೌಸ್ ಅವೆಲ್ಲ ಸ್ಟಿಚ್ ಮಾಡ್ಬೇಕು. ನಂದು ಕೂಡ ಒಂದ್ ಅಟ್ಲೀಸ್ಟ್ ಒಂದ್ ಬ್ಲೌಸ್ ಆದ್ರೂ ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಮದುವೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬಂದಿದ್ದಾವೆ ಕಸ್ಟಮರ್ಸ್ದು ಅಂತ ಹೇಳಿದ್ದೆ. ಸೊ ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಕೂಡ ಆಯ್ತು. ಅದೇ ಬ್ಲೌಸಸ್ ನ ಇವಾಗ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಯಾವ ತರ ಎಲ್ಲ ಡಿಸೈನ್ಸ್ ಇಟ್ಟಿದೀನಿ ಬ್ಲೌಸ್ ಗಳಿಗೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು ಒಂದ್ ರೀತಿ. ಸಿಂಪಲ್ ಆಗಿ ಯಾವ ತರ ಎಲ್ಲ ಕ್ವಿಕ್ ಆಗಿ ಸ್ವಲ್ಪ ಬ್ಲೌಸ್ ಗಳನ್ನೆಲ್ಲ ಸ್ಟಿಚ್ ಮಾಡಬಹುದು ಅಂತ ಹೇಳಿ ನಿಮ್ಗೂ ಕೂಡ ಒಂದು ಐಡಿಯಾ ಬರುತ್ತೆ. ಯಾಕಂದ್ರೆ ನಾನು ಕೂಡ ಇವಾಗ ತುಂಬಾ ಗಡಿ ಬಿಡಿಯಲ್ಲಿ ಇದ್ದೆ. ಯಾಕಂದ್ರೆ ಮನೆಯವ್ರದ್ದೆಲ್ಲರದು ಕೂಡ ಬ್ಲೌಸ್ ಹೊಲಿತಾ ಇದ್ದೆ. ಅಷ್ಟರಲ್ಲಿ ಈ ಮದುವೆ ಬ್ಲೌಸ್ ಗಳು ಬಂದ್ವು. ಸೊ ಅವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟೆ, ನಂದು ಕೂಡ ಪಕ್ಕಕ್ಕೆ ಇಟ್ಬಿಟ್ಟೆ. ಸೊ ಈ ರೀತಿ ಆಗತ್ತೆ ಒಂದೊಂದ್ ಟೈಮು, ನಾವೇನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದಾಗೋದು ಇನ್ನೊಂದಾಗತ್ತೆ. ಸೊ ಮದುವೆ ಬ್ಲೌಸ್ ಅಂದ್ರೆ ಏನು ಮಾಡಕ್ಕಾಗಲ್ಲ, ಹೊಲ್ದು ಕೊಡ್ಲೇಬೇಕು. ಬೇರೆ ಯಾವ್ದೇ ಬ್ಲೌಸ್ ಗಳು ಇದ್ರು ಕೂಡ ಅವನ್ನ ಪಕ್ಕಕ್ಕೆ ಇಟ್ಬಿಟ್ಟು ಫಸ್ಟ್ ಈ ಬ್ಲೌಸ್ ಗಳನ್ನ ಹೊಲಿಬೇಕಾಗತ್ತೆ ನಾವು. ಸೊ ಈ ರೀತಿ ಆಯ್ತು ಫ್ರೆಂಡ್ಸ್. ನಾನು ಅದೇ ಹೇಳಿದ್ನಲ್ಲ, ಅರ್ಜೆಂಟ್ ಅರ್ಜೆಂಟ್ ಅಂದಾಗ ಮೈಂಡ್ ಓಡೋದೇ ಇಲ್ಲ ಯಾವ ಡಿಸೈನ್ ಇಡೋದು ಏನು ಅಂತೇಳಿ. ಸೊ ಅದೇ ಕಾರಣಕ್ಕೆ ನಾನು ನಂದು ಎಷ್ಟೋ ಬ್ಲೌಸ್ ಗಳನ್ನ ಹೊಲ್ಕೊಂಡೇ ಇಲ್ಲ, ಯಾವ ಬ್ಲೌಸ್ ಡಿಸೈನ್ ಇಡೋದು ಬ್ಲೌಸ್ ಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಲ್ಲ ಪೆಂಡಿಂಗ್ ಇದಾವೆ ನಂದು ಬ್ಲೌಸ್ ಡಿಸೈನ್ ಗಳವೆಲ್ಲ ಹೊಲ್ಕೊಳ್ಳೋದಕ್ಕೆ. ಸುಮ್ನೆ ಸಿಂಪಲ್ ಆಗಿ ರೌಂಡ್ ನೆಕ್ ಈ ತರ ಸ್ಟಿಚ್ ಮಾಡಿ ಮಾಡ್ಕೊಳ್ಳೋದಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗ್ಲೂ ಸ್ಟಿಚ್ ಮಾಡ್ಕೊಂಡ್ಬಿಡ್ತಿದ್ದೆ ನನ್ನ ಬ್ಲೌಸ್ ಗಳನ್ನೆಲ್ಲ. ಸೊ ಡಿಸೈನ್ ಬ್ಲೌಸ್ ಸ್ವಲ್ಪ ಯೂನಿಕ್, ಸ್ವಲ್ಪ ಟ್ರೆಂಡ್ ಇರೋದು ಇಡಬೇಕು ಬ್ಲೌಸ್ ಗೆ ಡಿಸೈನ್ ಅಂತ ಅಂದ್ರೆ. ಸೊ ಮೈಂಡ್ ಓಡೋದೇ ಇಲ್ಲ ಯಾವ್ದು ಡಿಸೈನ್ ಇಡೋದು ಏನು ಅಂತ ಹೇಳ್ಬಿಟ್ಟು. ಡಿಸೈನ್ ಬ್ಲೌಸ್ ಇಡಬೇಕು ಅಂತ ಅಂದ್ರೆ ನಮ್ದು ಕೂಡ ಮೈಂಡ್ ಕಾಮ್ ಆಗಿ ಕೂಲ್ ಆಗಿ ಇರ್ಬೇಕಾಗತ್ತೆ. ಸ್ವಲ್ಪ ನಮ್ದು ಮೈಂಡ್ ಬ್ಯುಸಿ ಆಗಿ ಸ್ವಲ್ಪ ಏನಂತಾರೆ ಟೆನ್ಷನ್ ಅಲ್ಲಿ ಅದು ಇದ್ರೆ ಏನು ಓಡೋದಿಲ್ಲ. ಸೊ ಹಾಗಾಗಿ ನಮ್ದು ಬ್ಲೌಸ್ ಡಿಸೈನ್ ಗಳೆಲ್ಲ ಸ್ಟಿಚ್ ಮಾಡ್ಕೊಂಡೆ ಇಲ್ಲ, ಹಂಗೆ ಇಟ್ಟಿದೀನಿ. ಇವಾಗ್ಲೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಸೊ ಈ ರೀತಿ ಆಯ್ತು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಯಾವ ತರ ಎಲ್ಲ ಡಿಸೈನ್ ಬ್ಲೌಸ್ ಗಳನ್ನೆಲ್ಲ ನಾನು ಸ್ಟಿಚ್ ಮಾಡ್ಕೊಂಡಿದೀನಿ ಏನು ಅಂತ ಹೇಳಿ ತೋರಿಸ್ತೀನಿ. ಇವತ್ತು ನಾನು ತೋರಿಸೋಂತ ಬ್ಲೌಸ್ ಡಿಸೈನ್ಸ್ ಗಳೆಲ್ಲವೂ ಕೂಡ ಜಸ್ಟ್ 5 ದಿನದ ಹಿಂದೆ ಸ್ಟಿಚ್ ಮಾಡೋಕೆ ಬಂದಿರುವಂತದ್ದು. ಸೊ ಅವ್ರು ಬಂದು ಕೊಟ್ಟ ತಕ್ಷಣನೇ ನಾನು ನೆಕ್ಸ್ಟ್ ಡೇನೆ ನಾನು ಬ್ಲೌಸ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಡೈಲಿ ಒಂದೊಂದು ಬ್ಲೌಸ್ ಗಳನ್ನ ಸ್ಟಿಚ್ ಮಾಡಿದೆ. 4-5 ದಿನದಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ಮುಗೀತು. ಸೊ ನಂದು ಯೂಟ್ಯೂಬ್ದು ವ್ಲಾಗ್ ಕೂಡ ಮಾಡ್ಕೊಂಡು ಎಡಿಟಿಂಗು ಕೂಡ ಮಾಡ್ಕೊಂಡು ಅದ್ರ ಜೊತೆಗೆ ಮನೆ ಕೆಲಸ, ಮಕ್ಕಳು, ಅಡ್ಗೆ, ಸೊ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು, ಸೊ ಇಷ್ಟು ಕೂಡ ಮಾಡಿ ಮುಗಿಸಿದೀನಿ ಫ್ರೆಂಡ್ಸ್. ಸೊ ನನಗೂ ಕೂಡ ಟೈಮ್ ಇಲ್ಲ ಅಲ್ವಾ, ಸೊ ಅವ್ರಿಗೂ ಕೂಡ ಟೈಮ್ ಇಲ್ಲ. ಸೊ ಬನ್ನಿ ಇವಾಗ ಬ್ಲೌಸ್ ಡಿಸೈನ್ಸ್ ಎಲ್ಲ ಯಾವ ರೀತಿ ಇದಾವೆ ಅಂತೇಳಿ ನೋಡೋಣ, ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದು ನೋಡಿ, ಫಸ್ಟ್ ನಾನು ಅವತ್ತೇನು ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ಲ, ಕಟ್ ಮಾಡ್ತಾ ಇದ್ದೆ ಈ ಬ್ಲೌಸ್ ನ ನಾನು. ಸೊ ಈ ರೀತಿ ಸಿಂಪಲ್ ಆಗಿ ಲೇಸ್ ಡಿಸೈನ್ ವರ್ಕ್ ನ ಮಾಡಿದೀನಿ. ಇದು ಕೂಡ ಬ್ಲೌಸ್ ಪ್ಲೇನ್ ಇದೆ. ಸೊ ಈ ರೀತಿ ಬಾರ್ಡರ್ ಬಂದಿದೆ, ನೋಡ್ತಾ ಇರ್ಬೋದು. ಬಾರ್ಡರ್ ಬಂದಿದ್ರು ಕೂಡ ಈ ತರ ಡಬಲ್ ಲೇಸ್ ಇಟ್ಟಿದೀನಿ, ಸ್ಟಿಚ್ ಮಾಡಿದೀನಿ. ಮತ್ತೆ ನೆಕ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅಂತ ಹೇಳ್ಬಿಟ್ಟು, ಗಡಿಗೆ ಕೊಳ್ಳ ಅಂತ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ ಟ್ಯಾಗ್ ನ ಕೊಟ್ಟಿದೀನಿ. ನೋಡಿ, ಎಲ್ಲ ಬ್ಲೌಸ್ಗೂ ಕೂಡ ಈ ತರ ಥ್ರೆಡ್ ಟ್ಯಾಗ್ ಕೊಟ್ರೆ ಒಳ್ಳೇದು, ಅಂದ್ರೆ ಭುಜ ಇಳಿಯೋದಿಲ್ಲ. ಮತ್ತೆ ಈ ತರ ಬೀಡ್ಸ್ ನ ಇಟ್ಟಿದೀನಿ ನೋಡಿ. ಸೊ ಫೈನಲಿ ಬ್ಲೌಸ್ ಡಿಸೈನ್ ಅಂತೂ ಈ ರೀತಿಯಾಗಿದೆ ಫ್ರೆಂಡ್ಸ್. ಹಾಕೊಂಡಾಗ ಮಾತ್ರ ಒಂದೊಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಬ್ಲೌಸ್ ಫ್ರಂಟ್ ಬಂದು ಈ ರೀತಿಯಾಗಿದೆ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಫ್ರಂಟ್ ನೆಕ್ಗೆ ಒಂದ್ ಸೈಡ್ ಮಾತ್ರ ನಾನು ಲೇಸ್ ನ ಸ್ಟಿಚ್ ಮಾಡಿದೀನಿ, ಡಬಲ್ ಲೇಸ್ ನ. ನೋಡ್ತಾ ಇರ್ಬೋದು ಒಂದ್ ಸೈಡ್ ಮಾಡಿಲ್ಲ ನಾನು, ಒಂದ್ ಸೈಡ್ ಏನ್ ಸೆರಗು ಸೆರಗಲ್ಲಿ ಮುಚ್ಕೊಂಡ್ ಬಿಡುತ್ತೆ. ಸೊ ಹಾಗಾಗಿ ಸ್ಟಿಚ್ ಮಾಡಿಲ್ಲ, ಸ್ಟಿಚ್ ಮಾಡೋ ನೆಸೆಸಿಟಿನೂ ಇಲ್ಲ. ಸ್ಟಿಚ್ ಮಾಡೋದ್ರು ಕೂಡ ವೇಸ್ಟ್, ಸುಮ್ನೆ ಇಲ್ಲಿ ನೆಕ್ ಹತ್ರ ಎಲ್ಲ ಚುಚ್ಕೊಳ್ತಾ ಇರುತ್ತೆ. ಸೊ 4 ಟಕ್ಸ್ ಇಟ್ಟಿದೀನಿ ಫ್ರೆಂಡ್ಸ್ ಬ್ಲೌಸ್ಗೆ. ಕೆಲವರು 2
ಟಕ್ಸ್ ಇಡ್ತಾರೆ, ಇನ್ನ ಕೆಲವರು ಫೋರ್ ಇಡ್ತಾರೆ. ನಾನು ಎಲ್ಲಾ ಬ್ಲೌಸ್ಗೂ ಕೂಡ ಆಲ್ಮೋಸ್ಟ್ ಫೋರ್ ಏನೇ ಇಡ್ತೀನಿ. ಸೊ ಇದು ರೆಡ್ ಕಲರ್ ಮತ್ತೆ ಇದೊಂದು ಗ್ರೀನ್. ಎಲ್ಲ ಕೂಡ ಆಲ್ಮೋಸ್ಟ್ ಎಲ್ಲಾ ಬ್ಲೌಸ್ಗೂ ಕೂಡ ಲೇಸ್ ವರ್ಕೇ ಮಾಡಿದೀನಿ. ಇದು ಸಿಂಪಲ್ ಅಂದ್ರೆ ಸಿಂಪಲ್, ತುಂಬಾ ಸಿಂಪಲ್. ಸ್ಕ್ವಯರ್ ನೆಕ್ ಇದು ನೋಡ್ತಾ ಇರಬಹುದು, ಸ್ಕ್ವಯರ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಬ್ಲೌಸ್ಗೆ ಅವರು ಸ್ಕ್ವಯರ್ ನೆಕ್ಕೆ ಇಡಕ್ ಹೇಳಿದ್ರು, ಇದು ಒಂದಕ್ಕೆ, ಇನ್ನ ಮಿಕ್ಕಿದ್ದಕ್ಕೆ ಡಿಸೈನ್ ಇಡಿ ಅಂತ ಹೇಳಿದ್ರು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದಕ್ಕೂ ಕೂಡ ಗೋಲ್ಡ್ ಕಲರ್ ಥ್ರೆಡ್ ಟ್ಯಾಗ್ನ ಕೊಟ್ಟಿದ್ದೀನಿ, ಮತ್ತೆ ನೋಡಿ ಗ್ರೀನ್ ಕಲರ್ ಗುಚ್ಚನ ಕೊಟ್ಟಿದ್ದೀನಿ, ಬೀಡ್ಸ್ ಗುಚ್ಚ ನೋಡಿ ಈ ರೀತಿಯಾಗಿದೆ. ಸೊ ಈ ಗ್ರೀನ್ ಕಲರ್ ಬ್ಲೌಸ್ ಡಿಸೈನ್ ಅಂತೂ ಈ ರೀತಿಯಾಗಿದೆ ಫ್ರೆಂಡ್ಸ್. ಇದಕ್ಕೇನು ಅಂತ ಏನ್ ಡಿಸೈನ್ ಮಾಡಿಲ್ಲ, ಬರೀ ಸ್ಕ್ವಯರ್ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ತೋರಿಸ್ತಾರಂತಹ ಬ್ಲೌಸ್ ಡಿಸೈನ್ ಬಂದು ನೋಡಿ ಈ ರೀತಿಯಾಗಿದೆ. ನೋಡ್ತಾ ಇರಬಹುದು ಬ್ಲೌಸ್ ಕಲರ್ ಬಂದು ಒಂದ್ ರೀತಿ ಪಾರ್ವಿ ಕಲರ್ ಅಂತ ಹೇಳ್ತಾರೆ. ಈ ತರ ಸ್ಕೈ ಬ್ಲೂನ್ ಇಲ್ಲ, ಈ ಕಡೆ ಗ್ರೀನು ಇಲ್ಲ, ರಾಮ ಕಲರ್ ಅಂತ ನೋಡಿ. ಸೊ ಆ ಕಲರ್ ಇದೆ ಇದು ಬ್ಲೌಸ್. ಸೊ ಇದಕ್ಕೂ ಕೂಡ ನೋಡಿ ಗೋಲ್ಡ್ ಕಲರ್ ಥ್ರೆಡ್ ಟ್ಯಾಗ್ನ ಕೊಟ್ಟಿದ್ದೀನಿ. ಇದಕ್ಕೆ ನೋಡಿ ಫುಲ್ ಸ್ಲೀವ್ನ ಇಟ್ಟಿದ್ದೀನಿ. ಈ ಬ್ಲೌಸು ಕೂಡ ಅವರು ಹಾಫ್ ಸ್ಲೀವ್ ಇಟ್ಬಿಡ್ರಿ ಅಂತ ಹೇಳಿದ್ರು. ನಾನೇ ಸ್ವಲ್ಪ ಉದ್ದ ಸ್ಲೀವ್ ಇಟ್ಟರೆ ಚೆನ್ನಾಗಿ ಕಾಣಿಸತ್ರಿ, ಒಂದು ಬ್ಲೌಸ್ ಆದರೂ ಉದ್ದ ಸ್ಲೀವ್ ಇಡ್ಸ್ಕೊಳಿ ಅಂತ ಹೇಳಿದೆ. ಸೊ ಉದ್ದ ಸ್ಲೀವ್ ಇಟ್ಟಿದ್ದೀನಿ. ಇದಕ್ಕೆ ನೋಡಿ ಈ ತರ ಸ್ಕೈ ಬ್ಲೂ ಕಲರ್ ಬಿಟ್ಸ್ ಗುಚ್ಚನ ನೋಡ್ತಾ ಇರ್ಬೋದು. ಫ್ರಂಟ್ ಬಂದು ನೋಡಿ, ಫ್ರಂಟ್ ಅಲ್ಲಿ ಈ ತರ ಸಿಂಗಲ್ ಲೇಯರ್ ಲೇಸ್ನ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಫೋರ್ ಟಕ್ಸ್ ನ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಬ್ಲೌಸ್ ಗಳಿಗೆ ಫೋರ್ ಟಕ್ಸ್ ಇಟ್ಟರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಟೂ ಟಕ್ಸ್ ಏನ್ ಅಷ್ಟು ಚೆನ್ನಾಗಿರಲ್ಲ, ಫೋರ್ ಟಕ್ಸ್ ಇಟ್ಟರೆ ನೀಟಾಗಿ ಬ್ಲೌಸ್ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ಬ್ಲೌಸ್ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಈ ನೆಕ್ ಡಿಸೈನ್ ನನಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ, ಚೆನ್ನಾಗಿ ಕುತ್ಕೊಳ್ಳುತ್ತೆ ನಾವು ಬ್ಲೌಸ್ ನ ವೇರ್ ಮಾಡಿದಾಗ. ಸೊ ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ತೋರಿಸ್ತಾರಂತಹ ಬ್ಲೌಸ್ ಡಿಸೈನ್ ಬಂದು ನೋಡಿ, ಪಿಂಕ್ ಕಲರ್ ಇದೆ. ಈ ಬ್ಲೌಸ್ಗೆ ಡಿಸೈನ್ ಯಾವ ತರ ಇಟ್ಟಿದ್ದೀನಿ ಅಂತ ಹೇಳಿ ಇರಿ, ನಿಮಗೆ ತೋರಿಸ್ತೀನಿ ನೋಡಿ. ಈ ತರ ಬ್ಲೌಸ್ ಡಿಸೈನ್ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಫುಲ್ ಬ್ಲೌಸ್ಗೆ ಲೇಸ್ ವರ್ಕೇ ಮಾಡಿದ್ದೀನಿ. ಸೊ ಈ ರೀತಿಯಾಗಿದೆ ನೋಡ್ತಾ ಇರಬಹುದು. ಈ ತರ ಡಬಲ್ ಲೇಯರ್ ಲೇಸ್ನ ಸ್ಟಿಚ್ ಮಾಡಿದ್ದೀನಿ, ಟೂ ಟೈಮ್ ಇದೆ ನೋಡಿ, ಇದು ಫಸ್ಟ್ ಮತ್ತೆ ಇದು ಸೆಕೆಂಡ್. ಡಬಲ್ ಲೇಯರ್ ಲೇಸ್ನ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸ್ಗಳಿಗೆ ಸಿಂಗಲ್ ಲೇಯರ್ ಲೇಸ್ನ ಸ್ಟಿಚ್ ಮಾಡೋದಕ್ಕಿಂತ ಡಬಲ್ ಲೇಯರ್ ಲೇಸ್ನ ಸ್ಟಿಚ್ ಮಾಡಿದ್ರೆ ಒಂದೊಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಸಿಂಗಲ್ ಲೇಯರ್ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ದಪ್ಪ ಲೇಸ್ ಡಿಸೈನ್ ನ ತಗೋಬೇಕಾಗತ್ತೆ ಸಿಂಗಲ್ ಲೇಯರ್ ನ ಸ್ಟಿಚ್ ಮಾಡೋದಾದ್ರೆ. ಡಬಲ್ ಲೇಯರ್ ಸ್ಟಿಚ್ ಮಾಡಬೇಕು ಅಂತ ಅಂದ್ರೆ ಲೇಸ್ ಸೈಜ್ ಬಂದು ಸ್ವಲ್ಪ ಇಷ್ಟೇ ಇರಬೇಕು, ಇಷ್ಟೇ ಅಗಲ ಇರಬೇಕು ನೋಡಿ, ಇಷ್ಟೇ ಇದೆ, ಒಂದ್ ಅರ್ಧ ಇಂಚ್ಗಿಂತ ಇನ್ನು ಕಡಿಮೆನೆ ಇದೆ, ಒಂದ್ ಟೂ ಪಾಯಿಂಟ್ ಅಷ್ಟೇ. ಸೊ ಇಷ್ಟು ಪಾಯಿಂಟ್ ಇರೋಷ್ಟು ಲೇಸ್ ನ ನಾವು ತಗೊಂಡು ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಬ್ಲೌಸ್ ಡಿಸೈನ್ ಅಂತೂ ಹೆಂಗ್ ಬೇಕು ಹಂಗ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ. ಸೊ ಈ ಬ್ಲೌಸ್ ಬಂದು ಈ ತರ ಇದೆ ನೋಡಿ. ಈ ಕಡೆ ಗೋಲ್ಡ್ ಕಲರ್ ಲೇಸ್ ನ ಕೊಟ್ಟಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಮೆರೂನ್ ಕಲರ್ ಬ್ಲೌಸ್ ನ ಇದು ಮೆರೂನ್ ಕಲರ್ ಲೇಸ್ ನ ಸ್ಟಿಚ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಹಾಕೊಂಡಾಗ ಮಾತ್ರ ಒಂದೊಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸ್ ಡಿಸೈನ್ ಅಂತೂ, ಸಖತ್ತಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿ. ಸೊ ಈ ಬ್ಲೌಸ್ಗೂ ನೋಡಿ, ಎಲ್ಲಾ ಬ್ಲೌಸ್ಗೂ ಆಲ್ಮೋಸ್ಟ್ ನಾನು ಗೋಲ್ಡ್ ಕಲರ್ ಥ್ರೆಡ್ನ ಕೊಟ್ಟಿದ್ದೀನಿ. ಥ್ರೆಡ್ನ ನಾವು ಈ ರೀತಿ ಕೊಡೋದ್ರಿಂದ ನಮ್ದು ಶೋಲ್ಡರ್ ಏನಿದೆಯಲ್ಲ ಅದು ಜಾರೋದಿಲ್ಲ. ಬ್ಲೌಸ್ ಥ್ರೆಡ್ ಟ್ಯಾಗ್ಗೆ ನೋಡಿ ಈ ರೀತಿ ಬೀಡ್ಸ್ ಗುಚ್ಚನ ಕೊಟ್ಟಿದ್ದೀನಿ. ಬೀಡ್ಸ್ ಗುಚ್ಚ ಮೇಲೆ ನೋಡ್ತಾ ಇರಬಹುದು ನಾನು ಬಟ್ಟೆಯಿಂದ ಕೂಡ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರಬಹುದು. ಅಕಸ್ಮಾತ್ ಇದು ನಾವು ಜಾಸ್ತಿ ವಾಶ್ ಮಾಡಿದಾಗೆಲ್ಲ ಇದು ಕಲರ್ ಹೋಗುತ್ತೆ ಇದು ಬೀಡ್ಸ್ದು. ಸೊ ಅವಾಗ ಹಳೇದು ಹಳೇದಂತ ಅನ್ಸುತ್ತೆ. ಸೊ ಅವಾಗ ಇದನ್ನ ತೆಗೆದು ಸೊ ಇಷ್ಟೇ ನಾವು ಬೇಕಿದ್ರೆ ಹಾಕೋಬಹುದು. ಇದು ಆಪ್ಷನಲ್, ಯಾಕಂದ್ರೆ ಕೆಲವರು ನಾನು ನೋಡಿದ್ದೀನಿ ತುಂಬಾ ಟೈಲರ್ಸ್ ಬರೀ ಬೀಡ್ಸ್ನಷ್ಟೇ ಕೊಟ್ಬಿಡ್ತಾರೆ, ಇದಕ್ಕೆ ಅಟ್ಯಾಚ್ ಮಾಡಿಬಿಡ್ತಾರೆ ಥ್ರೆಡ್ಗೆ. ಸೊ ನಾನು ಹಾಗೆ ಮಾಡಲ್ಲ, ಮೇಲ್ಗಡೆ ಈ ರೀತಿ ಬಟ್ಟೆಯಿಂದ ಡಿಸೈನ್ ನ ಕೊಟ್ಬಿಟ್ಟು ಅದ್ರ ಒಳಗಡೆ ನಾನು ಈ ತರ ಬೀಡ್ಸ್ನ ಸ್ಟಿಚ್ ಮಾಡಿರ್ತೀನಿ. ಅವಾಗ ಇದು ಅಕಸ್ಮಾತ್ ಉದ್ರೋದ್ರು ಕೂಡ ಇದ್ರ ಬದಲು ಇದು ಇರುತ್ತೆ. ಉದ್ರೋಗಿಲ್ಲ ಅಂದ್ರೆ ಇದು ನೀರಿಗೆ ತುಂಬಾ ಸರ್ತಿ ನಾವು ವಾಶ್ ಮಾಡಿದಾಗ ಕಲರ್ ಶೇಡ್ ಆಗ್ಬಿಡುತ್ತೆ. ಸೊ ಅವಾಗ ನಾವು ಇದನ್ನ ಬಿಸಾಕ್ಬಿಟ್ಟು ಸೊ ಇದ್ರ ಮೇಲೆ ನಾವು ಬ್ಲೌಸ್ ನ ಯೂಸ್ ಮಾಡಬಹುದು. ಅಕಸ್ಮಾತ್ ನಾವು ಈ ಥ್ರೆಡ್ ಟ್ಯಾಗ್ಗೆ ಈ ಬಟ್ಟೆನ ಸ್ಟಿಚ್ ಮಾಡಿದೆ ಹಾಗೆ ಡೈರೆಕ್ಟ್ ಆಗಿ
ಈ ಬೀಡ್ಸ್ ಗುಚ್ಚನ ಈ ಥ್ರೆಡ್ ಗೆ ಅಟ್ಯಾಚ್ ಮಾಡಿದ್ವಿ ಅಂತ ಅಂದ್ರೆ ಇದು ಕಲರ್ ಶೇಡ್ ಆದಾಗ ಒಂಥರ ನಿಮಗೂ ಅಯ್ಯೋ ಹಳೇದಾಗ್ಬಿಟ್ಟಿದೆ ಇದು ಬೀಡ್ಸ್ ಗುಚ್ಚ ಅಂತ ಅನ್ಸುತ್ತೆ, ಅಕಸ್ಮಾತ್ ಇದು ಉದ್ರಿ ಬಿದ್ದೋದಾಗ ಆಮೇಲೆ ಮತ್ತೆ ನೀವು ಟೈಲರ್ ಅವ್ರ ಹತ್ರ ಬರಬೇಕಾಗತ್ತೆ, ಇದನ್ನ ಸರಿ ಮಾಡಿಕೊಡಿ ಅಂತ ಹೇಳ್ಬೇಕಾಗತ್ತೆ, ಇಲ್ಲ ಅಂದ್ರೆ ನೀವು ಹೊಸ ಬೀಡ್ಸ್ ನ ತಗೊಂಡು ಹಾಕೋಬೇಕಾಗತ್ತೆ. ಸೊ ಈ ರೀತಿ ಬ್ಲೌಸೇ ಹಳೇದಾಗ್ಬಿಟ್ಟಿರುತ್ತೆ, ಸ್ವಲ್ಪ ಯೂಸ್ ಮಾಡಿ ನೀವು ಮತ್ತೆ ಇದಕ್ಕೆ ಹೊಸ ಬೀಡ್ಸ್ ಏನ್ ತಗೊಂಬಂದು ಹಾಕೊಳ್ತೀರಾ ಅಲ್ವಾ. ಸೊ ಅದ್ರ ಬದಲು ನಾವು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಬೆಟರ್ ಅಲ್ವಾ. ಸೊ ಈ ಟಿಪ್ಸ್ ನಿಮ್ಗೆ ಹೇಗ್ ಅನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಟೈಲರ್ಗೂ ಕೂಡ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡೋರ್ಗೂ ಕೂಡ ಹೆಲ್ಪ್ ಆಗತ್ತೆ ಈ ಟಿಪ್ಸ್. ಮತ್ತೆ ಹಾಗೆ ಈ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕೂಡ ಹೇಳಿ, ಬ್ಲೌಸ್ ಇದು ಸ್ಲೀವ್ಗೂ ಕೂಡ ಈ ತರ ಡಬಲ್ ಲೇಸ್ ನ ಸ್ಟಿಚ್ ಮಾಡಿದೀನಿ, ಮತ್ತೆ ಫ್ರಂಟಲ್ ಕೂಡ ನೋಡಿ ಈ ತರ ಡಬಲ್ ಲೇಯರ್ ಲೇಸ್ ನ ಕೊಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಬ್ಲೌಸ್ ಗ್ರ್ಯಾಂಡ್ ಆಗಿ ಕಾಣಿಸ್ಲಿ ಅಂತೇಳಿ ಡಬಲ್ ಲೇಯರ್ನೇ ಸ್ಟಿಚ್ ಮಾಡಿರ್ತೀನಿ ಲೇಸ್ಗಳನ್ನ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ತೋರಿಸ್ತಾರ ಅಂತ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಇದು ಮದ್ವೆ ಬ್ಲೌಸ್ ನೋಡಿ, ಈ ರೀತಿ ಡಿಸೈನ್ ಮಾಡಿದೀನಿ. ಸೊ ಈ ರೀತಿಯಾಗಿದೆ ನೋಡಿ ನೆಕ್ ಡಿಸೈನ್ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತೇಳಿ. ಈ ನೆಕ್ ಡಿಸೈನ್ ಗೆ ಬಂದು ನೋಡಿ ಪೈಪಿಂಗ್ ನ ಮಾಡಿದೀನಿ. ಪೈಪಿಂಗ್ ಮಾಡಿಬಿಟ್ಟು ಈ ತರ ಬ್ಲೌಸ್ ಕಲರ್ ಇರೋ ಲೇಸ್ನ ನಾನು ಲೇಸ್ನ ಸ್ಟಿಚ್ ಮಾಡಿದೀನಿ. ಆಮೇಲೆ ಈ ತರ ಬ್ಲೌಸ್ಗೆ ಡಿಸೈನ್ ಮಾಡಿದೀನಿ, ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಬಟ್ಟೆಯಿಂದ. ಸೊ ಈ ರೀತಿ ಡಿಸೈನ್ ಮಾಡಿದೀನಿ ಟ್ರೈಯಂಗಲ್ ಶೇಪ್ ಅಲ್ಲಿ, ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ ನ ವೇರ್ ಮಾಡಿದಾಗ ಒಂದೊಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಹೇಳ್ಬೇಕಂದ್ರೆ ಇದೇನ ಲೇಸ್ ಇದೆ ಅಲ್ಲ ಇದು, ಸೊ ಇದನ್ನ ಡಬಲ್ ಲೇಯರ್ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಎಂಡ್ ಅಲ್ಲಿ ನಾನು ಟ್ರಯಾಂಗಲ್ ಶೇಪ್ ಡಿಸೈನ್ ಮಾಡೋಣ ಅಂತ ಅನ್ಕೊಂಡೆ, ಇಲ್ಲ ಅಂತ ಅಂದ್ರೆ ಇದನ್ನ ಇನ್ನೊಂದ್ಸತಿ ಡಿಸೈನ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಏನಿದೆ ಅಲ್ಲ ಇಲ್ಲಿ ಶೋಲ್ಡರ್ ಇಲ್ಲಿ ಸ್ಪೇಸ್ ಇರಲಿಲ್ಲ, ಸೊ ಹಂಗಾಗಿ ಒಂದೇ ಸಿಂಗಲ್ ಲೇಯರ್ನೇ ಡಿಸೈನ್ ಮಾಡಿದೀನಿ. ಆಮೇಲೆ ಡಬಲ್ ಲೇಯರ್ ಏನಾದ್ರು ಮಾಡಿದ್ರೆ ಒಂಥರ ಗಜಿ ಬಿಜಿ ಹಸಯವಾಗಿ ಕಾಣೋದು, ಸೊ ಹಾಗಾಗಿ ಸೊ ಈ ರೀತಿ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಬ್ಲೌಸ್ಗೂ ಮತ್ತೆ ಈ ಡಿಸೈನ್ಗೂ ಮ್ಯಾಚ್ ಆಗುತ್ತೆ, ಸೊ ನೋಡ್ತಾ ಇರ್ಬೋದು. ಬ್ಲೌಸ್ಗಳಿಗೆ ನಾವು ಈ ಡಿಸೈನ್ ನಾವು ಮಾಡೋದಾದ್ರೆ ರೌಂಡ್ ನೆಕ್ ನೇ ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ, ಬೇರೆ ನೆಕ್ ಡಿಸೈನ್ ಏನಾದ್ರು ಕೊಟ್ರೆ ಸೊ ಈ ಡಿಸೈನ್ ಏನಿದೆ ಅಲ್ಲ ಸೊ ಅಷ್ಟು ಸೂಟ್ ಆಗೋದಿಲ್ಲ, ಸೊ ಹಾಗಾಗಿ ನಾನು ರೌಂಡ್ ನೆಕ್ ನೇ ಕೊಟ್ಟಿದ್ದೀನಿ, ಪೈಪಿಂಗ್ ಮಾಡಿದೀನಿ. ಹಾಗೆ ಬ್ಲೌಸ್ಗೆ ಟ್ಯಾಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಗೋಲ್ಡನ್ ಕಲರ್ ಥ್ರೆಡ್ ಟ್ಯಾಗ್ ನ ಕೊಟ್ಟಿದ್ದೀನಿ. ಹಾಗೆ ಕೆಳಗಡೆ ನೋಡಿ ಮಾಮೂಲಿ ಬ್ಲೂ ಕಲರ್ ಬೀಡ್ಸ್ ಗುಚ್ಚನ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಟೋನ್ ಇರೋ ಪ್ಯಾಚ್ ನ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಒಂದೇ ಒಂದು ಸ್ಟಿಚ್ ಮಾಡಿದ್ದೀನಿ. ಸೊ ಒಂದೇ ಸ್ಟಿಚ್ ಮಾಡಿದ್ರೆ ಲುಕ್ ಅನ್ಸುತ್ತೆ, ಒಂದೊಂದು ಗಜ್ಜಿ ಬಿಜಿ ಇಲ್ಲೊಂದು ಇಂತ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತೆ ಬ್ಲೌಸ್ಗೂ ಕೂಡ ಇಲ್ಲೊಂದು ಅದು ಸ್ಟೋನ್ ಅದು ಪ್ಯಾಚ್ ಮಾಡೋಣ ಅಂತ ಅಂದ್ರೆ ಆಲ್ರೆಡಿ ಇದು ಬ್ಲೌಸ್ ಬಂದು ಫುಲ್ ಗ್ರ್ಯಾಂಡ್ ಆಗೇ ಇದೆ, ಮತ್ತೆ ಸ್ಟೋನ್ ಕೂಡ ಇದೆ ಬ್ಲೌಸ್ ಅಲ್ಲಿ, ನೋಡ್ತಾ ಇರ್ಬೋದು ಯಾವ್ದೇ ರೀತಿ ಏನು ಡಿಸೈನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ರೀತಿ ಏನಾದ್ರು ಸ್ಟೋನು ಫುಲ್ ಗ್ರ್ಯಾಂಡ್ ಆಗಿ ಸ್ಲೀವ್ ಡಿಸೈನ್ ಏನಾದ್ರು ಬಂದ್ರೆ ಏನು ನಾವು ಡಿಸೈನ್ ಮಾಡಕ್ ಆಗೋದಿಲ್ಲ. ಸೊ ಬ್ಲೌಸ್ ಅಲ್ಲಿ ಏನು ಪ್ಯಾಚ್ ಏನು ಮಾಡಿಲ್ಲ, ಮತ್ತೆ ಡಿಸೈನ್ ಕೂಡ ಏನು ಮಾಡಿಲ್ಲ. ಸೊ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್ ಮದ್ವೆ ಬ್ಲೌಸ್. ಫ್ರಂಟ್ ಅಲ್ಲಿ ಕೂಡ ಈ ತರ ಬ್ಲೌಸ್ ಕಲರ್ ಲೇಸ್ನೇ ನಾನು ಸ್ಟಿಚ್ ಮಾಡಿದ್ದೀನಿ. ಸೊ ಫೈನಲಿ ಈ ಬ್ಲೌಸ್ ಡಿಸೈನ್ ಬಂದು ಈ ರೀತಿಯಾಗಿದೆ. ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನನಗಂತೂ ಪರ್ಸನಲಿ ಈ ಬ್ಲೌಸ್ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ಅನ್ವಿತಾ ಕೂಡ ಹೇಳ್ತಾ ಇಲ್ಲ ಮಮ್ಮಿ ಈ ಬ್ಲೌಸ್ ಡಿಸೈನ್ ಅದು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಹೆವಿ ಡಿಸೈನ್ ಅದು ಇಡೋದಕ್ಕೆ ಹೋದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಸೊ ಅಷ್ಟು ಟೈಮ್ ಕೂಡ ಅವ್ರ ಹತ್ರ ಇಲ್ಲ ಮತ್ತೆ ನನ್ನ ಹತ್ರ ಕೂಡ ಇಲ್ಲ. ಸೊ ತುಂಬಾ ಜಾಸ್ತಿ ಹೆವಿ ಡಿಸೈನ್ ಅಂದ್ರೆ ಬ್ಲೌಸ್ ಚಾರ್ಜ್ ಕೂಡ ಜಾಸ್ತಿ ಆಗ್ಬೇಕಾಗತ್ತೆ. 1,000 ಮೇಲೆ 1,500-2,000 ವರೆಗೂ ಹೋಗುತ್ತೆ ಜಾಸ್ತಿ ಹೆವಿ ಡಿಸೈನ್ ಅಂತ ಅಂದಾಗ. ಮತ್ತೆ ಫ್ರೆಂಡ್ಸ್ ನಿಮ್ಗೆಲ್ಲ ಇವತ್ತು ಒಂದು ಟಿಪ್ಸ್ ನ ಕೊಡ್ತೀನಿ ಬ್ಲೌಸ್ ಸ್ಟಿಚ್ ಮಾಡೋರ್ಗೆ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಿಸೋರ್ಗೆ ಇಬ್ರಿಗೂ ಕೂಡ. ಇದು ನಿಮ್ಗೆ ಬ್ಲೌಸು ಶೋಲ್ಡರು ತುಂಬಾ ಜಾರತ್ತೆ ಅಂತ ಏನಾದ್ರು ಇದ್ರೆ ನೀವು ಎಲ್ಲಾ ಬ್ಲೌಸ್ಗಳಿಗೂ ಕೂಡ ನೀವು ಈ ರೀತಿ ಥ್ರೆಡ್ ಟ್ಯಾಗ್ ನ ಹಾಕಿಸ್ಕೊಳ್ಳಿ ಮತ್ತೆ ಸ್ಟಿಚ್ ಮಾಡಿ, ಅವಾಗ ಶೋಲ್ಡರ್ ಕೂಡ ಜಾರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ನಾವು ಆರಾಮಾಗಿ ಬ್ಲೌಸ್ ನ ಕಂಫರ್ಟಬಲ್ ಆಗಿ ವೇರ್ ಮಾಡಬಹುದು.
ಸೊ ಇದೊಂದು ಟಿಪ್ಸ್. ನಾನು ನಂದು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಳ್ತೀನಲ್ಲ, ಬ್ಲೌಸ್ ಜಾರ್ಲಿ ಬೀಡ್ಲಿ, ನಾವು ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕಾದ್ರೆ ಶೋಲ್ಡರ್ ಜಾರದೆ ಇರೋ ರೀತಿನೇ ಸ್ಟಿಚ್ ಮಾಡಿರ್ತೀವಿ. ಕೆಲವೊಂದ್ ಟೈಮ್ ಏನಾಗಿರುತ್ತೆ ಅಂದ್ರೆ ಒಂದೊಂದ್ ಟೈಮ್ ಮಾತ್ರ ಶೋಲ್ಡರ್ ಜಾರೋ ರೀತಿ ಆಗಿರುತ್ತೆ, ಮತ್ತೆ ಬಾಡಿಯಲ್ಲಿ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ, ಒಂದ್ಸತಿ ದಪ್ಪಾಗೋದು ಒಂದ್ಸತಿ ತೆಳ್ಳಗಾಗೋದು. ಸೊ ಈ ರೀತಿ ಬಾಡಿಯಲ್ಲಿ ವೇರಿಯೇಷನ್ ಆದಾಗ ಏನಾಗುತ್ತೆ ಅಂದ್ರೆ ತೆಳ್ಳಗಾದಾಗ ಶೋಲ್ಡರ್ ಜಾರತ್ತೆ, ಮತ್ತೆ ದಪ್ಪ ಆದಾಗ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಶೋಲ್ಡರ್ ಅದು ಜಾರೋದಿಲ್ಲ. ಸೊ ಈ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಫ್ರೆಂಡ್ಸ್. ಯಾಕಂದ್ರೆ ಇವಾಗ ಒಂದು ವರ್ಷದ ಹಿಂದೆ, ಒಂದ್ ಐದಾರು ತಿಂಗಳ ಹಿಂದೆ ಅಂತ ಅನ್ಕೊಳ್ತೀನಿ, ಒಂದ್ ಸ್ವಲ್ಪ ದಪ್ಪ ಇದೆ, ಇವಾಗ ಒಂದ್ ಸ್ವಲ್ಪ ಸಣ್ಣಾಗಿದ್ದೀನಿ. ಇವಾಗ ಒಂದೂವರೆ ತಿಂಗಳು ಎರಡು ತಿಂಗಳ ಹಿಂದೆ ಸ್ವಲ್ಪ ಹುಷಾರಿಲ್ದಂಗಾಗಿ, ಮತ್ತೆ ನಾನು ಕೂಡ ಫುಡ್ ಅದು ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ. ಇವಾಗ ಸಣ್ಣ ಆಗಿದ್ದೀನಲ್ವಾ, ಬ್ಲೌಸ್ ಎಲ್ಲ ಕರೆಕ್ಟ್ ಆಗಿ ಕುತ್ಕೊಳ್ತಾ ಇರೋ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳೋ ಎಲ್ಲ ಬ್ಲೌಸ್ ಕೂಡ ಸ್ವಲ್ಪ ಶೋಲ್ಡರ್ ಜಾರ್ತಾ ಇದಾವೆ. ಮೊದ್ಲು ಯಾವ ಬ್ಲೌಸ್ ಕೂಡ ಶೋಲ್ಡರ್ ಜಾರ್ತಾ ಇರಲಿಲ್ಲ, ಆದ್ರೆ ಇವಾಗ ಒಂದೊಂದು ಬ್ಲೌಸ್ ಶೋಲ್ಡರ್ ಅದು ಜಾರ್ತಾ ಇದಾವೆ. ಸ್ವಲ್ಪ ಹಳೆ ಬ್ಲೌಸ್ಗಳಿಗೆಲ್ಲ ನಾನು ತುಂಬಾ ಒಂದು 15 ವರ್ಷ 10 ವರ್ಷದ ಹಿಂದೆ ಬ್ಲೌಸ್ ಸ್ಟಿಚ್ ಮಾಡಿರೋವೆಲ್ಲ, 15 ಇಲ್ಲ 10-11 ವರ್ಷದ ಹಿಂದೆ ಬ್ಲೌಸ್ ಸ್ಟಿಚ್ ಮಾಡಿರೋವೆಲ್ಲ ಕೂಡ ನಾನು ಆ ಬ್ಲೌಸ್ಗಳಿಗೆಲ್ಲ ನಾನು ಥ್ರೆಡ್ ಟ್ಯಾಗ್ನ ಕೊಟ್ಟಿರ್ಲಿಲ್ಲ, ಸ್ಟಿಚ್ ಮಾಡ್ಕೊಂಡಿರ್ಲಿಲ್ಲ, ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಆ ಬ್ಲೌಸ್ಗಳೆಲ್ಲ ಏನಾಗ್ತಿದಾವೆ ಅಂದ್ರೆ ಶೋಲ್ಡರ್ ಜಾರ್ತಾ ಇದಾವೆ. ಸೊ ಹಾಗಾಗಿ ಹೇಳಿದೆ ನಿಮ್ಗೆ, ಈ ತರ ಬಾಡಿಯಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ, ದಪ್ಪ ಆಗ್ತಾ ಇರ್ತೀವಿ, ತೆಳ್ಳಗಾಗ್ತಾ ಇರ್ತೀವಿ. ಸೊ ನೀವು ಬ್ಲೌಸ್ಗಳಿಗೆ ಈ ರೀತಿ ಥ್ರೆಡ್ ಟ್ಯಾಗ್ನ ಕೊಡಿಸ್ಕೊಳ್ಳಿ, ಅವಾಗ ನೀವು ದಪ್ಪ ಆದ್ರೂ ಕೂಡ ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಮತ್ತೆ ಸಣ್ಣ ಆದ್ರೂ ಕೂಡ ಬ್ಲೌಸ್ ಫಿಟ್ಟಿಂಗು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸಣ್ಣ ಆದ್ರೆ ಬಾಡಿಯಲ್ಲಿ ಬೇಕಿದ್ರೆ ಒಂದೊಂದು ಸ್ಟಿಚ್ ನ ಹಾಕಿಸ್ಕೋಬಹುದು, ಆದ್ರೆ ಶೋಲ್ಡರ್ ಜಾರದ್ರೆ ಮಾತ್ರ ಏನು ಮಾಡಕ್ಕಾಗಲ್ಲ. ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿಸ್ಕೋಬಹುದು, ಆದ್ರೆ ಹಸೆಯವಾಗ ಕಾಣಿಸುತ್ತೆ, ಅಷ್ಟೊಂದು ಫಿನಿಶಿಂಗ್ ಅದು ಬ್ಲೌಸ್ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಇದೊಂದು ಟಿಪ್ಸ್ ಸ್ಟಿಚ್ ಮಾಡೋರ್ಗೂ ಕೂಡ ಮತ್ತೆ ಸ್ಟಿಚ್ ಮಾಡಿಸ್ಕೊಳ್ಳೋರ್ಗೂ ಕೂಡ. ಸೊ ಈ ಟಿಪ್ಸ್ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಮಕ್ಕಳು ಕೂಡ ಟ್ಯೂಷನ್ ಇಂದ ಬಂದ್ರು ನೋಡಿ ಫ್ರೆಂಡ್ಸ್, ಅನ್ವಿತಾ ಬಂದು ಬ್ಲೌಸ್ ನ ಇಟ್ಕೊಂಡು ಕುತ್ಕೊಂಡಿದ್ದಾಳೆ, ಯಾವ ಬ್ಲೌಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಸೊ ಅದೇ ಬ್ಲೌಸ್ ನಾನು ಲಾಸ್ಟ್ ಅಲ್ಲಿ ಶೂಟ್ ನ ಮಾಡ್ತಾ ಇದ್ದೆ, ಸೊ ಅದೇ ಟೈಮ್ಗೆ ಬಂದ್ಲು. ಸೊ ಹಿಡ್ಕೊಂಡು ಕುತ್ಕೊಂಡಿದ್ದಾಳೆ ನೋಡಿ, ಸೂಪರ್. ನಂದು ಶೂಟಿಂಗ್ ಕೂಡ ಮುಗಿಯಕ್ಕೆ ಬಂತು, ಸೊ ಮಕ್ಕಳು ಕೂಡ ಟ್ಯೂಷನ್ ಇಂದ ಬಂದ್ರು, ಸೊ ಇವಾಗ ಆಟ ಆಡೋದಕ್ಕೆ ಹೋಗ್ತೀನಿ ಅಂತ ನೋಡಿ, ಬ್ಲೌಸ್ ತುಂಬಾ ಚೆನ್ನಾಗಿದೆ ಅಂತ ಸೂಪರ್ ಅಂತ ಇದ್ದಾಳೆ. ಆಲ್ರೆಡಿ ಅರವಿನ ಕೆಳಗಡೆ ಆಟ ಆಡೋದಕ್ಕೆ ಹೋಗಿದ್ದಾನೆ, ಸೊ ಇವಳು ಕೂಡ ಹೋಗ್ತಾಳೆ ಇವಾಗ. ಓಕೆನ ಇಲ್ಲ, ಹೋಗ್ತಾಳೆ ಅನ್ವಿತಾ ಕೂಡ. ಮತ್ತೆ ಈ ಬ್ಲೌಸ್ ಡಿಸೈನ್ ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್, ನೋಡೋರ್ಗೆ ಸ್ವಲ್ಪ ಸಿಂಪಲ್ ಆಗಿದೆ ಅಂತ ಅನ್ನಿಸ್ಬೋದು. ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇರೋದು ಅಂತ ಅಂದ್ರೆ ಆರಿ ವರ್ಕ್ ಡಿಸೈನ್ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತದ್ದು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಬ್ಲೌಸ್ ನ ಸ್ಟಿಚ್ ಮಾಡಿಸೋರು ಆರಿ ವರ್ಕ್ ಅದು ಸ್ಟಿಚ್ ಮಾಡಿಸ್ತಾರೆ, ಮತ್ತೆ ಪ್ಯಾಚ್ ವರ್ಕ್ ಅದು ಸ್ಟಿಚ್ ಮಾಡಿಸ್ತಾರೆ. ಮತ್ತೆ ಈ ಬ್ಲೌಸ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು, ಮತ್ತೆ ಇವಾಗ ಏನ್ ಹಿಡ್ಕೊಂಡಿದ್ಲಲ್ಲ ಮದುವೆ ಬ್ಲೌಸ್, ಸೊ ಅದು ಕೂಡ ತುಂಬಾ ಇಷ್ಟ ಆಯ್ತು. ಮತ್ತೆ ಇದು ಕೂಡ ಇದು ಹಾಕಿದಾಗ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಬ್ಲೌಸ್ ನೆಕ್ ಡಿಸೈನ್ ನಾವು ಬ್ಲೌಸ್ ಹಾಕೊಂಡಾಗ ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ, ನೀಟಾಗಿ ಶೇಪ್ ಅದು ನೀಟಾಗಿ ಬರುತ್ತೆ, ಸೊ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಸೂಪರ್ ಸೂಪರ್ ಅಂತ ಎಲ್ಲಾ ಬ್ಲೌಸ್ ತೆಗೆದು ತೋರಿಸ್ತಾ ಇದ್ದಾರೆ. ಸೂಪರ್ ಆಲ್ಮೋಸ್ಟ್ ಎಲ್ಲಾ ಬ್ಲೌಸ್ ಕೂಡ ತೋರಿಸೇ ಬಿಟ್ಲು. ಅನ್ವಿತಾ ಕೂಡ ಬಂದು ಬ್ಲಾಗ್ ಮಾಡ್ತಿದ್ದಾಳೆ ನೋಡಿ, ಸರಿಯಾಗಿ ಇಟ್ಕೋಬೇಕು ನೆಕ್ ನೀಟಾಗಿ ಕಾಣಿಸ್ಬೇಕು. ಸೂಪರ್ ಎಲ್ಲಾ ಬ್ಲೌಸ್ ಚಲೋ ಇದೆ. ಮತ್ತೆ ಎಲ್ಲಾ ಬ್ಲೌಸ್ ಡಿಸೈನ್ಸ್ ಕೂಡ ಹೇಗಿದಾವೆ ಅಂತ ಹೇಳಿ ಫ್ರೆಂಡ್ಸ್, ಆಲ್ಮೋಸ್ಟ್ ಸೂಪರ್ ಅನ್ಸುತ್ತೆ. ಎಲ್ಲಾ ಬ್ಲೌಸ್ ಡಿಸೈನ್ಸ್ ಕೂಡ ಆಲ್ಮೋಸ್ಟ್ ಸಿಂಪಲ್ ಆಗಿದಾವೆ, ತುಂಬಾ ಹೆವಿ ಡಿಸೈನ್ ಎಲ್ಲ ಏನ್ ಮಾಡಿಲ್ಲ. ಯಾಕಂದ್ರೆ ಹೇಳದ್ನಲ್ವಾ, ಸ್ವಲ್ಪ ಅವ್ರಿಗೂ ಕೂಡ ಅರ್ಜೆಂಟ್ ಇದೆ, ಐದೇ ದಿನದಲ್ಲೇ ಯಾವ ಡಿಸೈನ್ ಇಡೋದು ಅಂತ ನಮಗೂ ಹೆಂಗ ಅನ್ಸುತ್ತೆ ಅಲ್ವಾ, ಏನು ತಲೆಗೆ ಓಡೋದಿಲ್ಲ. ತುಂಬಾ ಅರ್ಜೆಂಟ್ ಇದ್ದಾಗ ನಾವು ಈ ರೀತಿ ಡಿಸೈನ್ ಬ್ಲೌಸ್ ಗಳನ್ನ ನಾವು ಸ್ಟಿಚ್ ಮಾಡ್ಕೋಬಹುದು. ಎಲ್ಲ ಲೇಸ್ ವರ್ಕ್ ನಾನು ಜಾಸ್ತಿ ಮಾಡಿರೋದು ಲೇಸ್ ವರ್ಕ್. ಮತ್ ಬ್ಲೌಸ್ ಡಿಸೈನ್ ಅಂದ್ರೆ ಲೇಸ್ ವರ್ಕ್ ನಾವು ಮಾಡ್ಬೇಕಾಗತ್ತೆ, ಲೇಸ್ ವರ್ಕ್ ಸ್ವಲ್ಪ ಶೇಪ್ ಅದು ಕಟಿಂಗ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಳ್ತೀವಿ. ಸೋ ನಂಗಿಷ್ಟ ಆದ್ರೆ ಫ್ರೆಂಡ್ಸಿಗೂ ಇಷ್ಟ, ಅನ್ವಿತಾಗ್ ಇಷ್ಟ ಆದ್ರೆ ನಿಮ್ಗೂ ಕೂಡ ಇಷ್ಟ ಆಗುತ್ತಂತೆ ನೋಡಿ ಹೇಳ್ತಾ ಇದ್ದಾಳೆ ಅನ್ವಿತಾ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಬ್ಲೌಸ್ ಡಿಸೈನ್ ಬ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬೇಕು, ಅಲ್ಲಿರುವ ಆಲ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಕಾಣ್ತಿರೋಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು, ಅವಾಗ
ನಾವು ಮುಂದೆ ಹಾಕುವಂತಹ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ಸೊ ಅವಾಗ ನೀವೇ ಪಟ್ ಅಂತ ನಮ್ಮ ವಿಡಿಯೋನ ಫಸ್ಟ್ ನೋಡಬಹುದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸಿ ಒಂದ್ ಇಬ್ರು ಮೂವರ್ ಜೊತೆ ಆದ್ರೂ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.